हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो दल्ली कर्नाटक सेट एग्जाम 2023 ಏನು ಡಿಸೆಂಬರ್ 31 ಕ್ಕೆ ಎಕ್ಸಾಮ್ ಇದೆ। ಈ ಎಕ್ಸಾಮ್ ಗೆ ಯಾರೆಲ್ಲ ಅಧ್ಯಯನವನ್ನು ನಡೆಸುತ್ತಾ ಇದ್ದೀರಾ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಉದ್ದೇಶದಿಂದ ಈ ಒಂದು ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ। ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ICT ಇನ್ಫರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಹಾಗೇನೇ ಈ ಒಂದು ನಿಮ್ಮ ಹೈಯರ್ ಎಜುಕೇಶನ್ ಗೆ ಸಂಬಂಧಿಸಿದಂಗೆ ಈ ಮೂರು ವಲಯಗಳಲ್ಲಿ ನಾಳೆ ಎಕ್ಸಾಮ್ ಅಲ್ಲಿ ಏನು ಕರೆಂಟ್ ಅಫೇರ್ಸ್ ಗಳು ಕೇಳಬಹುದು ಅವೆಲ್ಲವನ್ನ ನಿಮಗೋಸ್ಕರ ಹೋಮ್‌ವರ್ಕ್ ಮಾಡ್ಕೊಂಡು ತಗೊಂಡು ಬಂದಿದ್ದೇವೆ। ಸೋ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್। ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ನಾಲೆಜ್ ಸಿಗುತ್ತೆ, ಹಾಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಏನೆಲ್ಲ ಕೇಳಬಹುದು ಎಕ್ಸಾಮ್ ಗೆ, ಸೋ ಇವೆಲ್ಲವನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಆಗುತ್ತೆ। ನಮ್ಮ ಚಾನೆಲ್ ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಬಿಕಾಸ್ ನಾವು ಮಾಡುವಂತ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ। ಓಕೆ ಆಸ್ ಫ್ರೆಂಡ್ಸ್, ಇವತ್ತಿನ ಮೊಟ್ಟಮೊದಲ ಪ್ರಶ್ನೆಯನ್ನು ನೋಡೋಣ। NCERT, ಐ ಹೋಪ್ ನೀವೆಲ್ಲ ಈ ಒಂದು ಹೆಸರನ್ನ ಕೇಳಿರ್ತೀರಾ। NCERT ಇದೇನ್ ಮಾಡಿದೆ, 19 ಮೆಂಬರ್ಸ್ ಗಳ ಒಂದು ಟೀಮ್ ಅನ್ನು ಮಾಡಿದೆ। ಯಾವುದಕ್ಕೆ ಅಂತ ಹೇಳೋದಾದ್ರೆ ಈ ಒಂದು NSTC ಗೆ, NSTC ಅಂತಂದ್ರೆ ಏನು, ನ್ಯಾಷನಲ್ ಸಿಲೆಬಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಕಮಿಟಿ ಅಂತ ಹೇಳಿ ಅರ್ಥ। ನೋಡಿದ್ರೆ ಫುಲ್ ಫಾರ್ಮ್ ನು ಕೇಳ್ತಾರೆ, ನ್ಯಾಷನಲ್ ಕಮಿಟಿ, ನ್ಯಾಷನಲ್ ಸಿಲೆಬಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಕಮಿಟಿ ಅಂತ ಹೇಳಿ NSTC। ಸೋ ಇದರ ಅಧ್ಯಕ್ಷರನ್ನಾಗಿ ಈ NIPA, ಏನಿದು NIPA ಅಂತಂದ್ರೆ ಇದೊಂದು ಯೂನಿವರ್ಸಿಟಿ, ನೆನಪಿರಲಿ, ಇದೊಂದು ಯೂನಿವರ್ಸಿಟಿ। ಅದರ ಚಾನ್ಸಲರ್ ಬರ್ತಾರೆ ಯಾರು, MC ಪಂತ್ ಅಂತ ಹೇಳಿ। ಆ MC ಪಂತ್ ಅವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ದಾರೆ, ಈ ಪಠ್ಯಪುಸ್ತಕ ರಚನಾ ಸಮಿತಿಯನ್ನ ಮಾಡಿ ಅದಕ್ಕೆ 19 ಜನರ ಮೆಂಬರ್ಸ್ ಅನ್ನು ಸಹ ಮಾಡಿದ್ದಾರೆ। ಸೋ ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳೋದಾದ್ರೆ, ಬಹಳ ಆಂಗಲ್ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದೇನಂತ ಹೇಳ್ತೇವೆ। ಬಟ್ ಎನಿ ಹೌ, 19 ಮೆಂಬರ್ಸ್ ಗಳಲ್ಲಿ ಪ್ರಮುಖರು ಯಾರು ಅಂತ ಹೇಳಿ ಕೇಳಬಹುದು ಮೊಟ್ಟ ಮೊದಲ ಕ್ವಶನ್। ಸೋ ಸುಧಾಮೂರ್ತಿ ಮೇಡಮ್ ಏನಿದ್ದಾರೆ, ಸೋ ಶಿ ಇಸ್ ದ ಒನ್ ಆಫ್ ದ ಮೆಂಬರ್ ಇನ್ ದ NSTC ಕಮಿಟಿ, ಈ ನ್ಯಾಷನಲ್ ಸಿಲೆಬಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಕಮಿಟಿ ಏನಿದೆ ಅದರ ಒಂದು ಮೆಂಬರ್ ಇವರು। ಹಾಗೆ ಶಂಕರ್ ಮಹಾದೇವನ್ ಸಿಂಗರ್ ಏನಿದ್ದಾರೆ, ಅವರು ಸಹ ಇದರ ಒಂದು ಮೆಂಬರ್ ಆಗಿದ್ದಾರೆ। ಇವರ ಜೊತೆಗೆ ಟೋಟಲಿ 19 ಜನ ಮೆಂಬರ್ಸ್ ಇರ್ತಾರೆ। ಸೋ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತ ಹೇಳೋದಾದ್ರೆ, NIEPA ನೆನಪಿರಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾರೆ ಇದನ್ನು। ನೋಡಿ ನೆನಪಿರಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾರೆ। ಸೋ ಅದರ ಕೌನ್ಸಿಲರ್ ಯಾರಿದ್ದಾರೆ, ಚಾನ್ಸಲರ್ ಯಾರಿದ್ದಾರೆ, MC ಪಂತ್ ಅಂತ ಹೇಳಿ। ಸೋ ಆ MC ಪಂತ್ ಅವರ ಅಧ್ಯಕ್ಷತೆಯಲ್ಲಿ ಸುಧಾಮೂರ್ತಿ ಮೇಡಮ್ ಅವರಾಗಿರ್ಬೋದು, ಶಂಕರ್ ಮಹಾದೇವನ್ ಅವರಾಗಿರ್ಬೋದು, ಹಾಗೆನೆ 19 ಜನರ ಮಂಡಳಿ ಏನ್ ಮಾಡಿದ್ದಾರೆ, ಈ 3ರಿಂದ 12ನೇ ಕ್ಲಾಸ್ನ ಮಕ್ಕಳ ಟೆಕ್ಸ್ಟ್ ಬುಕ್ ಗಳೇನಿದಾವೆ ಅದನ್ನ ಪರಿಷ್ಕರಿಸ್ತಾ ಇದ್ದಾರೆ। ಓಕೆ, ಅದನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ। ಆ ಪರಿಷ್ಕರಣೆ ಮಾಡುವಂತಹ ಮಂಡಳಿಗೆ ಇವರೆಲ್ಲ ಸದಸ್ಯರು, ಹಾಗೆ ಎಂಸಿ ಪಂತ್ ಅವರು ಏನಿದ್ದಾರೆ ಚಾನ್ಸಲರ್, ಹಿ ಇಸ್ ದ ಹೆಡ್ ಆಫ್ ದಿಸ್ NSTC ಸರಿನಾ। ಸೊ ಇಲ್ಲಿ ಯಾವ ಕ್ವಶನ್ ಗಳನ್ನ ಕೇಳಬಹುದು, ಫಸ್ಟ್ ಆಫ್ ಆಲ್ NCERT ಅಂತಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ। ಓಕೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ನ್ಯೂ ಡೆಲ್ಲಿಯಲ್ಲಿ ಇದೆ। ಸೊ ಇದೇನ್ ಮಾಡುತ್ತೆ, CBSE ಶಾಲೆಗಳಿಗೆ ಇದೊಂದು ಬೋರ್ಡ್ ಆಗಿರುತ್ತೆ, CBSE ಶಾಲೆಗಳನ್ನ ಕಂಟ್ರೋಲ್ ಮಾಡುವಂತದ್ದು, ಜೊತೆಗೆ ಟೆಕ್ಸ್ಟ್ ಬುಕ್ ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತಾ ಇರುತ್ತೆ। ಹಾಗೇನೆ ಆಸ್ ಫ್ರೆಂಡ್ಸ್, ಈ ಒಂದು NSTC ಅಂದ್ರೆ ಗೊತ್ತಾಯಿತು, ನ್ಯಾಷನಲ್ ಸಿಲೆಬಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಕಮಿಟಿ ಅಂತ ಹೇಳಿ। ಸೊ ಇದರ ಅಧ್ಯಕ್ಷರು ಯಾರಿದ್ದಾರೆ ಈಗ, ಎಂಸಿ ಪಂತ್। ನೋಡಿ ಇದರ ಕ್ವಶನ್ಸ್ ಕೇಳ್ತಾರೆ, ಹಾಗೆ ಇದರ ಪ್ರಮುಖ ಮೆಂಬರ್ಸ್ ಗಳು ಯಾರ್ಯಾರು ಅಂತ ಹೇಳೋದಾದ್ರೆ, ಸುಧಾಮೂರ್ತಿ ಮೇಡಮ್ ಅವರು, ಹಾಗೆ ಶಂಕರ್ ಮಹಾದೇವನ್, ಸಂಜೀವ್ ಸನಿಯಾಲ್ ಅಂತ ಏನಿದ್ದಾರೆ ಅವರು, ಜೊತೆಗೆ 19 ಜನ। ಹಾಗೇನೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ। ಅದಕ್ಕಿಂತ ಮುಂಚೆ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ। ಆ ಒಂದು ಉದ್ದೇಶದಿಂದ ಕೇವಲ 99 ರುಪೀಸ್ ಅಲ್ಲಿ ಪೇಪರ್ ಒನ್ ಅಲ್ಲಿ ಬರುವಂತಹ 8 ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅದರ ಕೀ ಉತ್ತರಗಳು, ಸಿಲೆಬಸ್ ಕಾಪಿ ಕನ್ನಡದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ, ಹಾಗೆ ಇಂಗ್ಲಿಷ್ ಸಹ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ। ಸೊ ಹಾಗೆ ನಿಮ್ಮ ನಿಮ್ಮ ಹಿಂದಿನ ವರ್ಷದ ಕಟ್ ಆಫ್ ವಿವರಗಳು, ನಿಮ್ಮ ನಿಮ್ಮ ಸಬ್ಜೆಕ್ಟ್ದು, ಈ ಎಲ್ಲ ಮಾಹಿತಿ ಉಳ್ಳಂತಹ ಒಂದು ದೊಡ್ಡ PDF ಕೇವಲ 99 ರುಪೀಸ್ಗೆ ಸಿಗುತ್ತೆ, 9483122319ಗೆ ವಾಟ್ಸಪ್ ಮಾಡಿ। ಹಾಗೆಯೇ 3 ಘಟಕಗಳ ನೋಟ್ಸ್ ಸಿಗುತ್ತೆ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ, ರಿಸರ್ಚ್ ಆಪ್ಟಿಟ್ಯೂಡ್, ಟೀಚಿಂಗ್ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಏನು ಪಾಠ ಮಾಡಿದ್ದೇವೆ। ಸೊ ಆ 3 ಯೂನಿಟ್ಸ್ಗಳ ನೋಟ್ಸ್ ನಿಮಗೆ ಸಿಗುತ್ತೆ ಕೇವಲ 99 ರುಪೀಸ್ಗೆ, ಒನ್ಸ್ ಅಗೇನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ। ಹಾಗೆ Paper 2, ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು, ಕೀ ಉತ್ತರಗಳು, ಸಿಲೆಬಸ್ ಕಾಪಿ ಸಿಗುತ್ತೆ, ಅದಕ್ಕೂ ಸಹ ಸಪರೇಟ್ ಆಗಿರುವಂತಹ ಫೀಸ್ ಇರುತ್ತೆ, 9483122319ಗೆ ವಾಟ್ಸಪ್ ಮಾಡಿ। ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಅನಾಲಿಸಿಸ್ ಮಾಡೋದ್ರಿಂದ ಕ್ವಶನ್ಸ್ ಗಳು ಯಾವ ತರ ಬಂದಿತ್ತು, ಹಾಗೆ
ಆಯ್ತಾ, ಅಟ್ಲೀಸ್ಟ್ ಒಂದು ನಿಮಗೆ ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಸಹಾಯ ಆಗುತ್ತೆ. ಕೇವಲ ಒಂದು ತಾಸು ಟೈಮ್ ಏನಿರುತ್ತೆ ಇಡೀ ಪೇಪರ್ನ ಅನಾಲೈಸಿಸ್ ಮಾಡೋದಕ್ಕೆ, ಜೊತೆಗೆ ನೀವು ಈ ಪೇಪರ್ಸ್ಗಳನ್ನ ತರಿಸ್ಕೊಂಡು ಪಿ ಡಿ ಎಫ್ಗಳ ಮೂಲಕ ಪ್ರಿಂಟ್ ಹಾಕಿಸ್ಕೊಂಡು ನೀವು ಸರಿನಾ ಒಂದು ಮಾರ್ಕ್ ಟೆಸ್ಟ್ನ ತಗೊಳ್ಳಿ, ಒಂದು ಬಿಡಿಸಿ ಪ್ರಾಕ್ಟಿಕಲ್ ಆಗಿ. ಸೊ ಒಂದು ತಾಸಲ್ಲಿ ಎಷ್ಟು ಆನ್ಸರ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಸರಿನಾ. ಸೊ ಸಡನ್ ಆಗಿ ನೀವು ಎಕ್ಸಾಮ್ಗೆ ಹೋದಾಗ ಅಲ್ಲೇ ಹೋಗಿ ಬಿಡಿಸೋದಕ್ಕಿಂತ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಬೇಕಾಗುತ್ತೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೋಸ್ಕರ ಲಭ್ಯ ಇದ್ದಾವೆ. 9483122319ಗೆ ವಾಟ್ಸಪ್ ಮಾಡಿ ಪಿ ಡಿ ಎಫ್ಗಳ ಮೂಲಕ ಪಡಿಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್ ಇದೀಗ ಡಿಸ್ಕಸ್ ಮಾಡಿದ್ವಿ, ಎನ್ ಸಿ ಇ ಆರ್ ಟಿ ಅಂತೇಳಿ. ಈ ಒಂದು ಎನ್ ಸಿ ಇ ಆರ್ ಟಿ ಏನಿದೆ ಅಲ್ವಾ, ಇತ್ತೀಚೆಗೆ ಅದಕ್ಕೆ ಯೂನಿವರ್ಸಿಟಿ ಎನ್ನುವಂತಹ ಸ್ಥಾನಮಾನವನ್ನು ಕೊಡಲಾಗಿದೆ, ನೆನಪಿರಲಿ ಸರಿನಾ. ಯೂನಿವರ್ಸಿಟಿ ಎನ್ನುವಂತಹ ಸ್ಥಾನಮಾನವನ್ನು ಡೀಮ್ಡ್ ಯೂನಿವರ್ಸಿಟಿ ಅರ್ಥ ಮಾಡ್ಕೊಳ್ಳಿ. ಡೀಮ್ಡ್ ಯೂನಿವರ್ಸಿಟಿ ಅಂತಂದ್ರೆ ಅದಕ್ಕೆ ಅಡಿಷನಲ್ ಪವರ್ ಇರುತ್ತೆ, ಸಪರೇಟ್ ಆಗಿರುವಂತಹ ಆಡಳಿತ ಮಂಡಳಿಯನ್ನು ಅದು ಹೊಂದಿರುತ್ತೆ ಸರಿನಾ. ಯು ಜಿ ಸಿ ಕಡೆಯಿಂದ ಕೆಲವೇ ಕೆಲವು ಯೂನಿವರ್ಸಿಟಿಗಳಿಗೆ ಕೊಡುವಂತಹ ಒಂದು ಸ್ಥಾನಮಾನ ಇದು, ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿ. ಆ ಒಂದು ಸ್ಥಾನಮಾನವನ್ನ ಎನ್ ಸಿ ಇ ಆರ್ ಟಿಗೆ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿದ್ರೆ ನೀವು ಎನ್ ಸಿ ಆರ್ ಟಿದು ಟೆಕ್ಸ್ಟ್ ಬುಕ್ ರಿವೈಸ್ ಆಗ್ತಾ ಇದೆ ಅಂತ ಹೇಳಿ. ಬಟ್ ಎನಿ ಹೌ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. ಎನ್ ಸಿ ಆರ್ ಟಿ ಒಂದು ಯೂನಿವರ್ಸಿಟಿ ಹೌದಾ ಇಲ್ವಾ, ಈ ರೀತಿ ಕ್ವಶನ್ ಬರ್ಬೋದು. ಅಥವಾ ಇತ್ತೀಚೆಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅನ್ನ ಯೂನಿವರ್ಸಿಟಿ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ಸೊ ಎನ್ ಸಿ ಇ ಆರ್ ಟಿ, ಎನ್ ಸಿ ಆರ್ ಟಿದು ಕೆಲಸ ಏನು ನಾವು ಆಲ್ರೆಡಿ ಹೇಳಿದ್ದೇವೆ, ಸಿ ಬಿ ಎಸ್ ಸಿಗೆ ಒಂದು ಬೋರ್ಡ್ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ದ ಭಾರತ್ ಮದರ್ ಆಫ್ ಡೆಮೋಕ್ರಸಿ, ನೆನಪಿರಲಿ ದ ಭಾರತ್ ದ ಮದರ್ ಆಫ್ ಡೆಮೋಕ್ರಸಿ ಎನ್ನುವಂತಹ ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಲಾಗಿದೆ ಇತ್ತೀಚೆಗೆ. ಎಲ್ಲಿ ಅಂತ ಹೇಳಿ ಕೇಳ್ತಾರೆ, ಎಲ್ಲಿ ಅಂತ ಹೇಳೋದಾದ್ರೆ ಇತ್ತೀಚೆಗೆ ಏನು G20 ಸಮ್ಮೇಳನ ನಡೀತು ಸರಿನಾ. ಸೊ ಅಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಈ ಒಂದು ಸಾಂಸ್ಕೃತಿಕ ಮಂತ್ರಾಲಯ ಏನಿದೆ ಭಾರತ ಸರ್ಕಾರದ್ದು, ಸಂಸ್ಕೃತಿ ಮಂತ್ರಾಲಯ, ಸೊ ಅಲ್ಲಿಂದ ಈ ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಲಾಗಿದೆ. ಆ ವೆಬ್ಸೈಟ್ ದ ಹೆಸರೇನು, ದ ಭಾರತ್ ಮದರ್ ಆಫ್ ಡೆಮೋಕ್ರಸಿ. ಇಲ್ಲಿ ಏನು ಆಯ್ತಾ ಈ ಒಂದು ಬರೆಯಲಾಗ್ತಾ ಇದೆ ಅಂತ ಹೇಳೋದಾದ್ರೆ, ಆ ಒಂದು ವೆಬ್ಸೈಟ್ ಅಲ್ಲಿ ಸುಮಾರು 7000 ಏನು ಹಿಂದಿನ ಒಂದು ಡೆಮೋಕ್ರಸಿಯ ಹಿಸ್ಟರಿ ಇದೆ ಭಾರತದ್ದು. ಸೊ ಅದನ್ನ ವೆಬ್ಸೈಟ್ ನ ಮೂಲಕ ತಿಳಿಸುವಂತಹ ಒಂದು ಕಾರ್ಯಕ್ರಮ ಇದು. ಹಾಗೇನೆ ಫ್ರೆಂಡ್ಸ್, ಈ ಒಂದು ಇತ್ತೀಚಿನ ಒಂದು ಡೆವಲಪ್ಮೆಂಟ್ಸ್ ನ ನೋಡೋದಾದ್ರೆ, ಯುನೆಸ್ಕೋ ಏನ್ ಮಾಡಿದೆ ನೆನಪಿರಲಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತೇಳಿ ಕೆಲವೊಂದು ಪ್ಲೇಸಸ್ ಗಳನ್ನ ಘೋಷಣೆ ಮಾಡಿದೆ ಇತ್ತೀಚೆಗೆ. ಅದು ಯಾವ್ದಂತ ಹೇಳೋದಾದ್ರೆ, ಸ್ಯಾಕ್ರೆಡ್ ಅಸೆಂಬಲ್ಸ್ ಆಫ್ ಹೊಯ್ಸಳ ಸರ್ನಾ, ಈ ಬೇಲೂರು ಹೊಯ್ಸಳ ದೇವಾಲಯಗಳು ಏನಿದಾವೆ, ಜೊತೆಗೆ ಕರ್ನಾಟಕದ ಹಳೇಬೀಡು, ಹಾಗೇನೆ ಈ ಒಂದು ಸೋಮನಾಥಪುರ ವೆಸ್ಟ್ ಬೆಂಗಾಲಲ್ಲಿ, ಹಾಗೆ ಶಾಂತಿನಿಕೇತನ, ಈ ಎಲ್ಲ ಪ್ಲೇಸಸ್ಗಳನ್ನ ಏನ್ ಮಾಡಿದ್ದಾರೆ, ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಯಾವ್ಯಾವಂತೆ, ಈ ಕೆಲವೊಂದು ಪವಿತ್ರ ಸ್ಥಳಗಳು, ಹೊಯ್ಸಳರ ಏನು ಒಂದು ಸ್ಥಳಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಸರಿನಾ, ಹಾಗೇನೆ ಬೇಲೂರು ಟೆಂಪಲ್ ಆಗಿರ್ಬೋದು, ಹಳೇಬೀಡು ಟೆಂಪಲ್ ಆಗಿರ್ಬೋದು, ಈವನ್ ಸೋಮನಾಥಪುರ ಟೆಂಪಲ್ ಆಗಿರ್ಬೋದು, ಸೊ ಏನು ಕರ್ನಾಟಕದಲ್ಲಿದ್ದಾವೆ ಈ ಸ್ಥಳಗಳು, ಜೊತೆಗೆ ವೆಸ್ಟ್ ಬೆಂಗಾಲಲ್ಲಿ ಇರುವಂತಹ ಶಾಂತಿನಿಕೇತನ, ಈ ಸ್ಥಳಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತೇಳಿ ಘೋಷಣೆ ಮಾಡಲಾಗಿದೆ ಯುನೆಸ್ಕೋ ಕಡೆಯಿಂದ. ಸೊ ಇದನ್ನು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್, ವೇರ್ ಡಿಡ್ ದ ಕಮರ್ಷಿಯಲ್ ಆಪರೇಷನ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ 700 MW ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಟಾರ್ಟೆಡ್? ಇತ್ತೀಚೆಗೆ 700 MW ಸಾಮರ್ಥ್ಯದ ಪರಮಾಣು ರಿಯಾಕ್ಟರ್, ಓಕೆ, ಪರಮಾಣು ರಿಯಾಕ್ಟರ್ ಒಂದು ಆಯ್ತಾ, ಈ ಒಂದು ರಿಯಾಕ್ಟರ್ನ ಸ್ಟಾರ್ಟ್ ಮಾಡಲಾಗಿದೆ ಸರ್ನ. 700 MW ಅಲ್ಲಿ ಈ ಒಂದು ವಿದ್ಯುತ್ ತಯಾರಾಗುತ್ತೆ. ಸೊ ಇದನ್ನ ಪ್ಯೂರ್ಲಿ ವಾಣಿಜ್ಯ ಒಂದು ಕಾರ್ಯಾಚರಣೆಗೆ ಬಳಸ್ತಾ ಇದ್ದೇವೆ. ಸೊ ಇದು ಎಲ್ಲಿ ಆರಂಭ ಆಯಿತು ಅಂತ ಹೇಳೋದಾದ್ರೆ, ಗುಜರಾತ್ ಅಲ್ಲಿ. ಸೊ ಇದು ಸಂಪೂರ್ಣವಾಗಿರುವಂತಹ ಇಂಡಿಜಿನಿಯಸ್ ಆಗಿದೆ. ಇಂಡಿಜಿನಿಯಸ್ ಅಂತಂದ್ರೇನು, ಸ್ವದೇಶಿ ನಿರ್ಮಿತವಾಗಿರುವಂತಹ ಒಂದು ಪರಮಾಣು ರಿಯಾಕ್ಟರ್ ನೋಡಿ ಇದು ಸರಿನಾ. ಸೊ ಗುಜರಾತ್ ಅಲ್ಲಿ ಇದು ಆರಂಭ ಆಗಿದೆ. ನೆಕ್ಸ್ಟ್, ಓಕೆ, ನಮ್ಮ ಕರ್ನಾಟಕದಲ್ಲಿನೂ ಒಂದು ಪರಮಾಣು ರಿಯಾಕ್ಟರ್ ಇದೆ ಆಯ್ತಾ, ಅಲ್ಲಿ ಏನು ಸರಿನಾ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ತಯಾರು ಮಾಡ್ತೇವೆ. ಸೊ ಅದು ಯಾವ ಸ್ಥಳ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್, ನೋಡಿ ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಸ್ಥಳದಿಂದ ಓಡಲಿದೆ ಅಂತ ಕೇಳಿದರೆ, ಜಿಂದ್ ಹರಿಯಾಣ. ಓಕೆ, ಜಿಂದ್ ಎನ್ನುವುದು ಹರಿಯಾಣದ ಒಂದು ಜಿಲ್ಲೆ. ಅಲ್ಲಿಂದ ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್, ಓಕೆ, ಹೈಡ್ರೋಜನ್ ಚಾಲಿತ ರೈಲು ಏನ್ ಮಾಡಲಿದೆ, ಓಡಾಡಲಿದೆ. ನೆಕ್ಸ್ಟ್, ವಿಚ್ ಆರ್ಗನೈಸೇಷನ್ ನೋನ್ ಫಾರ್ ಇಟ್ಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟ್ ಟು ಎಐ ರಿಸರ್ಚ್ ಅಂತ ಕೇಳ್ತಾ ಇದ್ದಾರೆ. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಈ ಚಾಟ್ GPT ಆಯ್ತಾ.
ಸೊ ಹಾಗಾದ್ರೆ ಆ ಒಂದು ಚಾಟ್ ಜಿಪಿಟಿ ಅನ್ನು ರೆಡಿ ಮಾಡಿದಂತಹ ಒಂದು ಕಂಪನಿ ಯಾವುದು ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿದ್ದಾವೆ. ಓಪನ್ ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅರ್ಥ. ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಕಂಪನಿ ಏನ್ ಮಾಡಿದೆ, ಜಿಪಿಟಿ 3 ಎನ್ನುವಂತಹ ಒಂದು ಹೊಸ ಒಂದು ಸಾಫ್ಟ್ವೇರ್ ಅನ್ನು ಅದು ರೆಡಿ ಮಾಡಿದೆ. ಸೊ ಇದರ ಮೂಲಕ ನಿಮಗೆ ಅದು ನಿಮಗೆ ಯಾವುದೇ ಒಂದು ನೀವು ಪ್ರಶ್ನೆಗಳನ್ನು ಕೇಳಿ ಅದು ನಿಮಗೆ ಏನ್ ಮಾಡುತ್ತೆ, ತತ್ಕ್ಷಣದಲ್ಲಿ ಆನ್ಸರ್ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಓಕೆ, ಹಾಗೇನೆ ಆಸ್ ಫ್ರೆಂಡ್ಸ್, ಇತ್ತೀಚೆಗೆ ಗೂಗಲ್ ಸಹ ಏನ್ ಮಾಡಿದೆ, ಈ ಒಂದು ತನ್ನ ಎ ಐನ ಸಹ ಲಾಂಚ್ ಮಾಡಿದೆ. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿದೆ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಸೊ ಯಾರದೆಲ್ಲ ಆನ್ಸರ್ ರೈಟ್ ಇದೆ, ಸೊ ಅವರಿಗೆ ನಾವು ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ರೈಟ್ ಆಪ್ಷನ್ ಅಂತ ಹೇಳಿ. ನೆಕ್ಸ್ಟ್, ದ ಅಡ್ವೆಂಟ್ ಆಫ್ 5G ಟೆಕ್ನಾಲಜಿ ಈಸ್ ಎಕ್ಸ್ಪೆಕ್ಟೆಡ್ ಟು ರೆವಲ್ಯೂಷನೈಸ್ ವೇರಿಯಸ್ ಸೆಕ್ಟರ್. ಸೊ 5G ಟೆಕ್ನಾಲಜಿಗಳಿಂದ ಸರಿನಾ ಇತ್ತೀಚಿನ ಕೆಲವೊಂದು ಕ್ರಾಂತಿಕಾರಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಸೊ ಅವುಗಳಲ್ಲಿ ಇದನ್ನು ಸಹ ಒಂದು ಅಂತ ಕೇಳ್ತಾ ಇದ್ದಾರೆ. ಸೊ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಡಿಕ್ರೀಸ್ಡ್ ನೆಟ್ವರ್ಕ್ ಲೇಟೆನ್ಸಿ. ಡಿಕ್ರೀಸ್ಡ್ ನೆಟ್ವರ್ಕ್ ಲೇಟೆನ್ಸಿ ಅಂತಂದ್ರೇನು, ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಏನಿದೆ ಅಲ್ವಾ, ಆ ಡಿಲೇ ಏನಾಗುತ್ತೆ 5G ಇಂದ ಬಹಳಷ್ಟು ಕಡಿಮೆ ಆಗಿದೆ. ಸರಿನಾ, ಫಾರ್ ಎಕ್ಸಾಂಪಲ್ ಈಗ ನಾವು ನೀವು ಫೋನಲ್ಲಿ ಮಾತನಾಡ್ತಾ ಇರ್ತೀರ ಅಥವಾ ಏನಾದರೂ ಕಳಿಸ್ತೀರಾ, ಸೊ ಕಳಿಸುವವರು ಮತ್ತೆ ರಿಸೀವ್ ಮಾಡ್ಕೊಳ್ಳುವವರ ಗ್ಯಾಪ್ ಏನಿದೆ ಅದು ಅತ್ಯಂತ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಯಾವುದರಿಂದ? 5G ಇಂದ. ಅಂದ್ರೆ ಕಮ್ಯುನಿಕೇಶನ್ ಏನಾಗಿದೆ, ಬಹಳಷ್ಟು ಸುಧಾರಿಸಿದೆ ಅಂತ ಹೇಳಿ ಅರ್ಥ. ಸೊ ಡಿಕ್ರೀಸ್ಡ್ ನೆಟ್ವರ್ಕ್ ಲೇಟೆನ್ಸಿ, ದಟ್ ಮೀನ್ಸ್ ದ ಡಿಲೇಯಿಂಗ್ ಬಿಟ್ವೀನ್ ದ ಸೆಂಡಿಂಗ್ ಅಂಡ್ ದ ರಿಸೀವಿಂಗ್ ಇನ್ಫಾರ್ಮೇಶನ್ ಈಸ್ ಡಿಕ್ರೀಸ್ಡ್ ಅಂತ ಅರ್ಥ. ನೆಕ್ಸ್ಟ್, ಓಕೆ, ಹಾಗೇನೆ ನಿಮ್ಗೆಲ್ಲ ಇದು ಗೊತ್ತಿರುತ್ತೆ, VoLTE. ಸರಿನಾ, ಇದರಿಂದ ಏನಾಗುತ್ತೆ, HD ವಾಯ್ಸ್ ಕಾಲಿಂಗ್ ಆಗಿರ್ಬೋದು, ಹಾಗೆ ಫಾಸ್ಟ್ ಆಗಿ ಕಾಲ್ ಮಾಡೋದಾಗಿರ್ಬೋದು, ಸರಿನಾ, ಹಾಗೇನೆ ಬ್ಯಾಟ್ರಿ ಲೈಫ್ ಆಗಿರ್ಬೋದು, ಇವೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ VoNR, ವಾಯ್ಸ್ ಓವರ್ 5G ನ್ಯೂ ರೇಡಿಯೋ ಅಂತ ಹೇಳಿ ಅರ್ಥ. ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ, ವಾಯ್ಸ್ ಓವರ್ 5G ನ್ಯೂ ರೇಡಿಯೋ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಾಂಟಮ್ ಕಂಪ್ಯೂಟಿಂಗ್ ಹ್ಯಾಸ್ ಬಿನ್ ಬಜ್ ವರ್ಡ್ ಇನ್ ದ ICT ಸೆಕ್ಟರ್ ಡ್ಯೂ ಟು ಇಟ್ಸ್ ಪೊಟೆನ್ಶಿಯಲ್ ಟು ಸಾಲ್ವ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಮಚ್ ಫಾಸ್ಟರ್ ದ್ಯಾನ್ ಕ್ಲಾಸಿಕಲ್ ಕಂಪ್ಯೂಟರ್ಸ್. ವಿಚ್ ಕಂಪನಿ ಕ್ಲೇಮ್ಡ್ ಟು ಅಚೀವ್ ಕ್ವಾಂಟಮ್ ಸುಪ್ರಿಮೇಸಿ ಇನ್ 2019? ಸೊ ಕ್ವಾಂಟಮ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಹೈ ಸ್ಪೀಡ್, ತುಂಬಾನೇ ಹೈ ಸ್ಪೀಡ್ ಅಲ್ಲಿ ಕೆಲಸ ಮಾಡುವಂತಹ ಕಂಪ್ಯೂಟರ್, ಅದು ಜೊತೆಗೆ ಸೈಂಟಿಫಿಕ್ ಫ್ಯಾಕ್ಟರ್ಸ್ ಗಳ ಮೇಲೆ ಕೆಲಸ ಮಾಡುತ್ತೆ ಆ ಒಂದು ಕಂಪ್ಯೂಟರ್, ಸರಿನಾ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನೇನಿದೆ, ಪ್ರತಿಯೊಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುವಂತಹ ಕಂಪ್ಯೂಟರ್ಗಳಿಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಸೊ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಪ್ರಭುತ್ವವನ್ನ, ಪ್ರಾಬಲ್ಯವನ್ನ ಯಾವ ಕಂಪನಿಯು ಹಕ್ಕು ಸಾಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಇಸ್ ಗೂಗಲ್. ನೆಕ್ಸ್ಟ್, ವಿಚ್ ಸ್ಟೇಟ್ ಆಫ್ ಅಥವಾ ಯೂನಿಯನ್ ಟೆರಿಟರಿ ಹ್ಯಾಸ್ ಲಾಂಚ್ಡ್ ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸಸ್ ಆಕ್ಷನ್ ಪ್ಲಾನ್ 2023-25? ಸೊ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಸಮಗ್ರ ಜಲ ಸಂಪನ್ಮೂಲ ಕ್ರಿಯಾ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೊಳಿಸಿದೆ? ಸೊ ಅದು ಯಾವುದದು? ಹರಿಯಾಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯಾಷನಲ್ ವಾಟರ್ ಅವಾರ್ಡ್, ಈ ವರ್ಷದ ಒಂದು ನ್ಯಾಷನಲ್ ವಾಟರ್ ಅವಾರ್ಡ್ ಯಾವ ಒಂದು ರಾಜ್ಯಕ್ಕೆ ಕೊಡಲಾಗಿದೆ? ಮಧ್ಯಪ್ರದೇಶ, ಬಿಕಾಸ್ ಆಫ್ ಮೇಂಟೈನಿಂಗ್ ದ ವಾಟರ್ ಸಸ್ಟೈನಬಿಲಿಟಿ. ನೆಕ್ಸ್ಟ್, ಮೊಟ್ಟ ಮೊದಲ ಸ್ಕಿಲ್ ಯೂನಿವರ್ಸಿಟಿ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ? ಹರಿಯಾಣ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಒನ್ಸ್ ಅಗೇನ್, ಗುರುಗ್ರಾಮ್, ಹರಿಯಾಣ, ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ನೆಕ್ಸ್ಟ್, ಫಸ್ಟ್ ಡಿಫೆನ್ಸ್ ಯೂನಿವರ್ಸಿಟಿ ನಿಮ್ಗೆ ಎಲ್ಲಿ ನೋಡಕ್ ಸಿಗ್ತಾ ಇದೆ? ಹರಿಯಾಣದಲ್ಲಿ. ನೆಕ್ಸ್ಟ್, ವಿಚ್ ಸ್ಟೇಟ್ ರೆಕಾರ್ಡೆಡ್ ದ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಎಡಿಷನ್ ಡ್ಯೂರಿಂಗ್ 2022-2023? 2022-23 ಸಾಲಿನಲ್ಲಿ ಅತಿ ಹೆಚ್ಚು ಗಾಳಿಯ ಸಾಮರ್ಥ್ಯದ, ಅಂದ್ರೆ ಗಾಳಿಯಿಂದ ಏನು ಒಂದು ಕರೆಂಟ್ ಅನ್ನು ತಯಾರು ಮಾಡ್ತಾರೆ, ಅದು ಯಾವುದು ಅಂತ ಹೇಳಿ ಇಲ್ಲಿ ನಿಮ್ಮನ್ನ ಕೇಳಿದ್ದಾರೆ. ಸೊ ರಾಜಸ್ಥಾನ. ನೆಕ್ಸ್ಟ್, ಲೇಟೆಸ್ಟ್ ಕೆಲವೊಂದು ಡೇಟಾಸ್ಗಳನ್ನು ನೋಡೋದಾದ್ರೆ ಸೋಲಾರ್ ಎನರ್ಜಿಯನ್ನ ಈ ಒಂದು ಸರಿನಾ ಯಾವ ಒಂದು ರಾಜ್ಯ ಪ್ರಾಬಲ್ಯವನ್ನು ಸಾಧಿಸಿದೆ ಅಂತ ಹೇಳೋದಾದ್ರೆ ಸೋಲಾರ್ ಎನರ್ಜಿಯಲ್ಲಿ ನೋಡ್ತಾ ಇರ್ಬೋದು ರಾಜಸ್ಥಾನ್ ಒನ್ಸ್ ಅಗೇನ್ ಸೋಲಾರ್ ಎನರ್ಜಿ ಏನ್ ಮಾಡಿದೆ, ಪೊಟೆನ್ಶಿಯಲ್ ಆಸ್ ವೆಲ್ ಆಸ್ ಪ್ರೊಡಕ್ಷನ್, ಈ ಒಂದು ಸಾಮರ್ಥ್ಯದಲ್ಲಿ, ಉತ್ಪಾದನಾ ಸಾಮರ್ಥ್ಯದಲ್ಲಿ, ಜೊತೆಗೆ ಆ ಒಂದು ಕರೆಂಟ್ ಪಡೆಯುವಂತಹ ಒಂದು ಸಾಮರ್ಥ್ಯದಲ್ಲಿ ರಾಜಸ್ಥಾನ್ ಸೋಲಾರ್ ಎನರ್ಜಿಯಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ಅನ್ನು ತೆಗೆದುಕೊಂಡಿದೆ. ಹಾಗೆ ವಿಂಡ್ ಎನರ್ಜಿಗೆ ನಾವು ಬರೋದಾದ್ರೆ ತಮಿಳುನಾಡು ಏನಾಗಿದೆ, ಈಗ ಲೀಡಿಂಗ್ ಸ್ಟೇಟ್ ಆಗಿದೆ ಇನ್ ಪ್ರೊಡಕ್ಷನ್ ಆಫ್ ವಿಂಡ್ ಎನರ್ಜಿ, ಗಾಳಿಯ ಮೂಲಕ ಒಂದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂತಹ ರಾಜ್ಯ. ಹಾಗೆ ಪೊಟೆನ್ಶಿಯಲ್ನ ನೋಡೋದಾದ್ರೆ ವಿಂಡ್ ಎನರ್ಜಿಯಲ್ಲೇ ಪೊಟೆನ್ಶಿಯಲ್, ಪೊಟೆನ್ಶಿಯಲ್ ಅಂತಂದ್ರೇನು ಸಾಮರ್ಥ್ಯ ಅಂತ ಅರ್ಥ. ಸೊ ಅದು ಯಾವ್ದು? ಇದೀಗ ಗುಜರಾತ್ ಆಗಿದೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ ಹೇಳೋದಾದ್ರೆ ಹೈಯೆಸ್ಟ್ ರಾಮ್ಸರ್ ಇರುವಂತಹ ರಾಜ್ಯ ಯಾವುದು ಅಂತೇಳಿ ಕೇಳ್ತಾರೆ. ತಮಿಳ್ನಾಡು ನೋಡಿ, ಓಕೆ, ತಮಿಳ್ನಾಡು ಇಸ್ ದ ಹೈಯೆಸ್ಟ್ ರಾಮ್ಸರ್
ಹ್ಯಾವಿಂಗ್ ಸ್ಟೇಟ್. ರಾಮ್ಸರ್ ಅಂತಂದ್ರೇನು? ವೆಟ್ ಲ್ಯಾಂಡ್ಸ್ ಅಂತೇಳಿ ಅರ್ಥ. ವೆಟ್ ಲ್ಯಾಂಡ್ ಜೌಗು ಪ್ರದೇಶಗಳು ಅಂತೇಳಿ ಅರ್ಥ. ಅಲ್ಲಿ ಏನು ಪಕ್ಷಿಗಳು ಆಗಿರ್ಬೋದು, ಗಿಡ ಮರಗಳು ಆಗಿರ್ಬೋದು ಬಹಳ ಪ್ರಮಾಣದಲ್ಲಿ ಸಿಗುತ್ತವೆ. ಬಟ್ ಎನಿ ಹೌ, ಈ ಒಂದು ರಾಮ್ಸರ್ ಇರುವಂತಹ ಜಾಸ್ತಿ ಪ್ರಮಾಣದಲ್ಲಿ ಇರುವಂತಹ ರಾಜ್ಯ ಯಾವುದು? ತಮಿಳುನಾಡು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ಗಳು ಇದಾವೆ ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಕೇವಲ ಒಂದು, ಅದು ಎಲ್ಲಿ ಅಂತ ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಏನಿದೆ ಅದು. ಹಾಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ ಗಳು ಇದಾವೆ ಅಂತ ಹೇಳೋದಾದ್ರೆ 75 ರಾಮ್ಸರ್ ಸೈಟ್ಸ್ ಗಳು ಇದಾವೆ. ಹೈಯೆಸ್ಟ್ ಎಲ್ಲಿದೆ? ತಮಿಳುನಾಡಿನಲ್ಲಿ. ನೆಕ್ಸ್ಟ್, ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಸಕ್ಸಸ್ಫುಲಿ ಕ್ಯಾರಿಡ್ ಔಟ್ ಆರ್ಟಿಸ್ಟ್ ಫ್ಲೈಟ್ ಆಫ್ ಫಾರ್ ಕ್ಲೌಡ್ ಸೀಡ್ಲಿಂಗ್? ನೋಡಿ, ಒಂದು ವಿಮಾನವನ್ನ ಅಭಿವೃದ್ಧಿಪಡಿಸಲಾಗಿದೆ, ಅದೇನ್ ಮಾಡುತ್ತೆ, ಈ ಮೋಡ ಬಿತ್ತನೆ ಅಂತ ಏನ್ ಹೇಳ್ತೀರ, ಆ ಒಂದು ಬಿತ್ತನೆ ಮಾಡೋದಕ್ಕೆ ಅಂತಾನೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಸೊ ಯಾವ ಒಂದು ಯೂನಿವರ್ಸಿಟಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಿದೆ ಅಂತ ಹೇಳೋದಾದ್ರೆ IIT ಕಾನ್ಪುರ್. ಓಕೆ, IIT ಕಾನ್ಪುರ್ ಏನ್ ಮಾಡಿದೆ, ಸಕ್ಸಸ್ಫುಲ್ ಆಗಿ ಫ್ಲೈಟ್ ಅನ್ನ ರೆಡಿ ಮಾಡಿದೆ. ದ್ಯಾಟ್ ಅದು ಕ್ಲೌಡ್ ಸೀಡ್ಲಿಂಗ್ ಅನ್ನ ಮಾಡುತ್ತೆ, ಮೋಡ ಬಿತ್ತನೆ ಕಾರ್ಯವನ್ನು ಮಾಡುತ್ತೆ. ಸರಿನಾ? ಅದರ ವೆದರ್ ಮಾಡಿಫಿಕೇಶನ್ ಇರ್ಬೋದು, ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಈ ಮೋಡದ ಒಳಗಡೆ ಪ್ರೆಸಿಪಿಟೇಷನ್ ಅಂತ ಹೇಳ್ತಾರೆ, ಈ ಒಂದು ಸಾಂದ್ರತೆ, ಮಳೆಯ ಪ್ರಮಾಣದ ಸಾಂದ್ರತೆಯನ್ನ ಜಾಸ್ತಿ ಮಾಡುವಂತಹ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡುತ್ತೆ. ಹಾಗಾದ್ರೆ ಕ್ಲೌಡ್ ಸೀಡ್ಲಿಂಗಿಗೆ ಬಳಸಲ್ಪಡುವಂತಹ ಕೆಮಿಕಲ್ ಯಾವುದು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸಿಲ್ವರ್ ಡಯೋಡ್, ನೆನಪಿರ್ಲಿ, ಸಿಲ್ವರ್ ಡಯೋಡ್ ಅನ್ನ ಬಳಸ್ತಾರೆ ನೋಡಿ. ಸೊ ಇದನ್ನ ಯಾರ ಒಂದು ಜೊತೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ DGCA ಅಂತ ಬರುತ್ತೆ. ಓಕೆ, ಡೈರೆಕ್ಟೊರೇಟ್ ಜನರಲ್ ಆಫ್ ಈ ಸಿವಿಲ್ ಏವಿಯೇಷನ್ ಅಂತ ಹೇಳ್ತಾರೆ. ಸೊ ಈ ಒಂದು ವಿಮಾನಯಾನ ಏನು ಒಂದು ಅಸೋಸಿಯೇಷನ್ ಇದೆ. ಸೊ ಇವರ ಜೊತೆಗೆ IIT ಕಾನ್ಪುರ್ ಅವರು ಸೇರಿ ಸಿಲ್ವರ್ ಡಯೋಡ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಫ್ಲೈಟ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ, ಸೊ ದಟ್ ಕೃತಕ ಮಳೆಯನ್ನ ಪಡೆಯೋದಿಕ್ಕೆ. ಐ ಹೋಪ್ ನಿಮಗೆ ಇಷ್ಟೊಂದು ಕ್ವಶನ್ಸ್ಗಳು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ. ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಇದರ ಇನ್ನು ಉಳಿದಂತಹ ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.